ಉಜ್ವಲ ರೇವಣ್ಣ ಬೆಳೆದು ಬಂದಿದ್ದು ಕೂಡ ವಿಕೃತ ಮನಸ್ಸುಗಳ ನಡುವೆ. ಆಸ್ಟ್ರೇಲಿಯಾದಲ್ಲೇ ಡ್ರಗ್ಸ್ ದಾಸನಾಗಿದ್ದನಂತೆ ಪ್ರಜ್ವಲ್ ರೇವಣ್ಣ. ಈ ಸ್ಫೋಟಕ ಸುದ್ದಿಯನ್ನ ಇವತ್ತು ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಪ್ರಜ್ವಲ್ ರೇವಣ್ಣ ಡ್ರಗ್ಸ್ ಅಡಿಕ್ಟ್ ಆಗಿದ್ರಂತೆ, ಡ್ರಗ್ಸ್ ದಾಸನಾಗಿದ್ದನಂತೆ ಪ್ರಜ್ವಲ್ ರೇವಣ್ಣ. ಅಪ್ಪ ಅಮ್ಮನಿಂದ ದೂರವಾಗಿ ಆಸ್ಟ್ರೇಲಿಯಾದಲ್ಲಿ ಓದಿ ಬೆಳೆದ ಪ್ರಜ್ವಲ್ ಕರ್ನಾಟಕಕ್ಕೆ ಬಂದ ಮೇಲೂ ಕೂಡ ಡ್ರಗ್ಸ್ ದಾಸನಾಗಿದ್ದನಂತೆ ಪ್ರಜ್ವಲ್. ಸ್ಯಾಂಡಲ್ವುಡ್ನ ಹಲವು ಜನರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ರು ಪ್ರಜ್ವಲ್ ರೇವಣ್ಣ. ರೇವಣ್ಣ ಬೆಳೆದು ಬಂದಿದ್ದು ವಿಕೃತ ಮನಸ್ಸುಗಳ ನಡುವೆ ಒಳ್ಳೆಯವರ ಸಹವಾಸದಲ್ಲಿ ಅಲ್ಲ. ಆಸ್ಟ್ರೇಲಿಯಾದಲ್ಲೇ ಡ್ರಗ್ಸ್ ದಾಸನಾಗಿದ್ದನಂತೆ ಈ ಪೆನ್ ಡ್ರೈವ್ ಪ್ರಜ್ವಲ. ಅಪ್ಪ ಅಮ್ಮನಿಂದ ದೂರವಾಗಿ ಆಸ್ಟ್ರೇಲಿಯಾದಲ್ಲಿ ಓದಿ ಬೆಳೆದ ಪ್ರಜ್ವಲ್ ಏಕಾಂತನಾಗಿರ್ತಾನೆ. ಯಾರ ಸಹವಾಸವೂ ಅಥವಾ ಯಾರ ಆದೇಶವೂ ಅಲ್ಲಿ ಇರೋದಿಲ್ಲ. ಅಪ್ಪ ಅಮ್ಮ ಕಾಣಿಸಿಕೊಳ್ಳೋದಿಲ್ಲ. ಅಪ್ಪ ಅಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು, ಅವರು ರಾಜಕೀಯದಲ್ಲಿ ಬಿಜಿ ಇರ್ತಾರೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಹೇಳೋದಕ್ಕೆ ಜನ ಇಲ್ಲ. ನಾನು ಆಡಿದ್ದೆ ಆಟ. ಅಪ್ಪ ಅಮ್ಮನಿಂದ ದೂರವಾಗಿ ಆಸ್ಟ್ರೇಲಿಯಾದಲ್ಲಿ ಓದಿ ಬೆಳೆದ ಪ್ರಜ್ವಲ ಕೆಟ್ಟ ಸಹವಾಸದಿಂದಿರುವಂತಹ ಗೆಳೆಯರನ್ನೇ ಗೆಳೆತನ ಮಾಡಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಬೆಳೆದು ಬಂದಿದ್ದು ವಿಕೃತ ಮನಸ್ಸುಗಳ ನಡುವೆ. ಆಸ್ಟ್ರೇಲಿಯಾದಲ್ಲೇ ಡ್ರಗ್ಸ್ ದಾಸನಾಗಿದ್ದನಂತೆ ಇದೇ ಪೆನ್ ಡ್ರೈವ್ ಪ್ರಜ್ವಲ. ಅಪ್ಪ ಅಮ್ಮನಿಂದ ದೂರವಾಗಿ ಆಸ್ಟ್ರೇಲಿಯಾದಲ್ಲಿ ಓದಿ ಬೆಳೆದ ಪ್ರಜ್ವಲ್ ಕರ್ನಾಟಕಕ್ಕೆ ಬಂದ ಮೇಲೂ ಕೂಡ ಡ್ರಗ್ಸ್ ದಾಸನಾಗಿದ್ದನಂತೆ ಪ್ರಜ್ವಲ್. ಆಸ್ಟ್ರೇಲಿಯಾದಲ್ಲಿ ಮಾತ್ರ ಸೀಮಿತ ಆಗಿರಲಿಲ್ಲ, ರಾಜ್ಯಕ್ಕೂ ಬಂದ ನಂತರವೂ ಕೂಡ ಅದನ್ನೇ ಮುಂದುವರಿಸಿದ್ರು. ಸ್ಯಾಂಡಲ್ವುಡ್ನ ಹಲವು ನಟಿಯರೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿದ್ರು. ಡ್ರಗ್ಸ್ ದಾಸರ ಜೊತೆಗೂ ಕೂಡ ಒಡನಾಟವನ್ನು ಇಟ್ಟುಕೊಂಡಿದ್ದರಂತೆ ಈ ಪ್ರಜ್ವಲ್. ಕೆಟ್ಟ ಸಹವಾಸದಿಂದ ಇನ್ನಷ್ಟು ಕೆಟ್ಟು ಅಧ್ವಾನವೆದ್ದು ಹೋಗಿತ್ತು ಈ ಪ್ರಜ್ವಲ್ನ ಗುಣಗಳು. ಪ್ರಜ್ವಲ್ ರೇವಣ್ಣ ಬೆಳೆದು ಬಂದಿದ್ದು ವಿಕೃತ ಮನಸ್ಸುಗಳ ನಡುವೆ. ಡ್ರಗ್ಸ್ ದಾಸರ ಜೊತೆಗೂ ಒಡನಾಟ ಇಟ್ಟುಕೊಂಡಿದ್ದರಂತೆ ಪ್ರಜ್ವಲ್. ಕೆಟ್ಟ ಸಹವಾಸದಿಂದ ಇನ್ನಷ್ಟು ಕೆಟ್ಟು ಅಧ್ವಾನವೆದ್ದು ಹೋಗಿದ್ದ ಈ ಪ್ರಜ್ವಲ. ಅಪ್ಪ ಅಮ್ಮನಿಂದ ದೂರವಾಗಿ ದೂರದ ಆಸ್ಟ್ರೇಲಿಯಾದಲ್ಲಿ ಕಲಿಯುತ್ತಿರುವಾಗಲೇ ಈತನಿಗೆ ಒಂದಷ್ಟು ಕೆಟ್ಟ ಸ್ನೇಹಿತರು ಗೆಳೆಯರಾಗ್ತಾರೆ. ಆ ಕೆಟ್ಟ ಸ್ನೇಹಿತರಲ್ಲಿದ್ದಂತಹ ಕೆಟ್ಟ ಕೆಟ್ಟ ವಿಕೃತ ಗುಣಗಳೆಲ್ಲವನ್ನು ಕೂಡ ಪ್ರಜ್ವಲ ಅಂಟಿಸಿಕೊಳ್ತಾನೆ. ಕಾರಣ, ಪ್ರಜ್ವಲನಿಗೆ ಬುದ್ಧಿ ಹೇಳೋದಕ್ಕೂ, ಪ್ರಜ್ವಲನಿಗೆ ಆದೇಶ ಮಾಡೋದಕ್ಕೂ, ಪ್ರಜ್ವಲನಿಗೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕೂ ಕೂಡ ಅಪ್ಪ ಅಮ್ಮ ಆಸ್ಟ್ರೇಲಿಯಾದಲ್ಲಿ ಇರೋದಿಲ್ಲ. ಅವರಿಬ್ಬರು ಇರೋದು ರಿಪಬ್ಲಿಕ್ ಆಫ್ ಹಾಸನದಲ್ಲಿ. ಹಾಸನವನ್ನೇ ಸಿಂಹಾಸನವನ್ನಾಗಿ ಮಾಡಿ, ಹಾಸನವನ್ನೇ ದೊಡ್ಡ ಸಾಮ್ರಾಜ್ಯವನ್ನಾಗಿ ಕಟ್ಟಿ, ಅಲ್ಲಿದ್ದಂತಹ ಎಲ್ಲ ಅಧಿಕಾರಿ ವರ್ಗಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ ಹೆಚ್ ಡಿ ರೇವಣ್ಣ ಮತ್ತು ದಂಪ ಅವರ ಪತ್ನಿ ಭವಾನಿ ರೇವಣ್ಣ ಮಗನನ್ನು ಮರೆತು ಬಿಟ್ಟರು. ಕಾರಣ, ರಾಜಕೀಯದಲ್ಲಿ ಅಷ್ಟರ ಮಟ್ಟಿಗೆ ಬಿಜಿ ಇದ್ರು ಅವರು. ಸೊ ಹಾಗಾಗಿ ತಾನು ಆಡಿದ್ದೇ ಆಟ, ತಾನು ನಡೆದಿದ್ದೇ ದಾರಿ. ಆಸ್ಟ್ರೇಲಿಯಾದಲ್ಲಿ ಕೆಟ್ಟ ಚಟವನ್ನು ಅಂಟಿಸಿಕೊಂಡ ಪ್ರಜ್ವಲ ರಾಜ್ಯಕ್ಕೂ ಬಂದ, ಅದನ್ನು ಮುಂದುವರಿಸಿದ. ಇದಕ್ಕೆಲ್ಲವೂ ಸೇಫ್ ಝೋನ್ ಅಂತ ಇದ್ದಿದ್ದು ಅದು ರಿಪಬ್ಲಿಕ್ ಆಫ್ ಹಾಸನ. ತಂದೆ ಮಾಡಿಕೊಂಡಿದ್ದಂತಹ, ತಂದೆ ಕಟ್ಟಿಕೊಂಡ ಆ ದೊಡ್ಡ ಕೋಟೆ ಹಾಸನವೆಂಬ ಕೋಟೆಯಲ್ಲಿ ರಾಜನಂತೆ ಮೆರೆದ. ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ತಪ್ಪು ಮಾಡಿದರೆ ಕಾಖಿ ಪಡೆ ಪ್ರಶ್ನೆ ಮಾಡೋದಿಲ್ಲ. ಕಾರಣ, ಕಾಖಿ ಪಡೆಯು ಕೂಡ ಭವಾನಿ ರೇವಣ್ಣರ ನಿಯಂತ್ರಣದಲ್ಲಿದ್ದರು. ಅವರ ಕಪಿ ಮುಷ್ಟಿಯಲ್ಲಿ ಭದ್ರವಾಗಿತ್ತು ಅಧಿಕಾರಿ ವರ್ಗದ ಅಷ್ಟು ಕಂಟ್ರೋಲ್. ಹಾಗಾಗಿ ಪ್ರಜ್ವಲ್ ರೇವಣ್ಣ, ರೇವಣ್ಣನ ಆ ದುಶ್ಚಟ ಇದೆಯಲ್ಲ, ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದು ತಂದೆ ತಾಯಿಯ ವರ್ತನೆಗಳು, ತಂದೆ ತಾಯಿಯಲ್ಲಿದ್ದಂತಹ ಗುಣಗಳು. ಅದಕ್ಕೆ ಸುಮ್ಮನೆ ಹೇಳಿದ್ದಲ್ಲ ಆ ಗಾದೆ, ಒಳ್ಳೆ ಮರದಲ್ಲಿ ಒಳ್ಳೆಯ ಫಲವೇ ಬಿಡುತ್ತೆ ಎನ್ನುವಂಥ.